राष्ट्रीय हेद्दारी 66 एर्माळु सेतुवे बळि हेद्दारी चिंदियागि तिंगळु 2 कळेदरू दुरस्तिकरणद हिन्नेलेयल्लि आक्रोशगोंड अंबेडकर युव सेना मुख्यस्थ लोकेश कंचिनड्क अवरु शीघ्रवागि दुरस्तिपडिसदिद्दल्लि हेद्दारी इलाखेय विरुद्ध होराट नडेसुवुदागि एच्चरिसिद्दारे। ಎರ್ಮಾಳು ಪಡುಬಿದ್ರಿ ಗಡಿಭಾಗದ ಕಿರು ಸೇತುವೆ ನಿರ್ಮಾಣ ಕಾರ್ಯ ಕುಂಟುತ್ತ ಸಾಕಿ ದಶಕಗಳ ಬಳಿಕ ಸೇತುವೆ ನಿರ್ಮಾಣ ಕಾರ್ಯ ಅಂತ್ಯಗೊಂಡಿತಾದರೂ ಅದೇ ವೇಳೆ ನಿರ್ಮಿಸಿದ ಸಂಪರ್ಕ ರಸ್ತೆ ನಿರ್ಮಿಸಿ ಕೆಲವೇ ಗಂಟೆಗಳಲ್ಲಿ ಹೇಳ ಹೆಸರಿಲ್ಲದಂತಾಗಿತ್ತು। ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಕಟಗೊಂಡಂತೆ ಎಚ್ಚರಗೊಂಡ ಇಲಾಖೆ ಮತ್ತೆ ದುರಸ್ತಿ ನಡೆಸಿದ್ರು। ಕಳಪೆ ಮಟ್ಟದ ಕಾಮಗಾರಿಯಿಂದಾಗಿ ಮಾಡಿದಷ್ಟೇ ವೇಗವಾಗಿ ಡಾಮರು ಕಿತ್ತು ಹೋಗಿ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ। ಇದೀಗ ಸುಮಾರು 50 ಮೀಟರ್ ಉದ್ದಕ್ಕೆ ಹೆದ್ದಾರಿ ಕಿತ್ತು ಹೋಗಿದ್ದರ ಪರಿಣಾಮ ಈ ಬಗ್ಗೆ ಮಾಹಿತಿ ಇಲ್ಲದ ಹೆದ್ದಾರಿ ವಾಹನ ಸವಾರರು ವೇಗವಾಗಿ ಬಂದ ಈ ಭಾಗದಲ್ಲಿ ನಿಯಂತ್ರಣ ಕಳೆದುಕೊಂಡು ನಿತ್ಯ ಅಪಘಾತಗಳು ಸಂಭವಿಸುತ್ತಿವೆ। ಆರಂಭದ ಕೆಲ ದಿನಗಳು ಈ ಭಾಗದಲ್ಲಿ ಟೋಲ್ ಸಿಬ್ಬಂದಿಗಳು ಬ್ಯಾರಿಕೇಡ್ ಅಳವಡಿಸಿದ್ರು। ರಾತ್ರಿ ಹೊತ್ತು ಬ್ಯಾರಿಕೇಡ್ಗಳು ಮತ್ತೊಂದು ರೀತಿಯ ಅಪಘಾತಗಳಿಗೆ ನಾಂದಿಯಾಗುತ್ತಿತ್ತು। ಇದೀಗ ರಾಷ್ಟ್ರೀಯ ಹೆದ್ದಾರಿ ಅಮಾಯಕರ ಪ್ರಾಣಕ್ಕೆ ಕುತ್ತು ತರುವಂತಿದ್ರು। ಸಂಬಂಧಪಟ್ಟ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗದೆ ಗುತ್ತಿಗೆ ಕಂಪನಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಂತಿದೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ। ಒಂದು ಕಡೆ ರಸ್ತೆ ಹೊಂಡಮಯ ಮತ್ತೊಂದು ಕಡೆ ದಾರಿದೀಪ ಅಳವಡಿಸಿ ಅದಿಷ್ಟು ಕಾಲವಾದರೂ ಈವರೆಗೆ ದೀಪ ಬೆಳಗಿಲ್ಲ। ಪೂರಕ ಸರ್ವಿಸ್ ರಸ್ತೆ ಸಹಿತ ಡ್ರೈನೇಜ್ ನಿರ್ಮಾಣಗೊಂಡಿಲ್ಲ, ಆದರೂ ಟೋಲ್ ವಸೂಲಿ ನಡೆಯುತ್ತಿದೆ। ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹಿತ ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಜನರಿಗೆ ನ್ಯಾಯ ಒದಗಿಸಿಕೊಡುವಂತೆ ಲೋಕೇಶ್ ಕಂಚಿನಡ್ಕ ಆಗ್ರಹಿಸಿದ್ದಾರೆ। ರಾಷ್ಟ್ರೀಯ ಹೆದ್ದಾರಿ 66 ರಲ್ಲಿ ಎರ್ಮಾಳು ಭಾಗದ ಕಲಸಂಗದ ಹತ್ತಿರ ರಸ್ತೆ ಹೊಂಡ ಬಿದ್ದು ವಾಹನಗಳಿಗೆ ಹೋಗಲು ಇದು ಕಷ್ಟಕರವಾದ ಒಂದು ಪರಿಸ್ಥಿತಿ। ಬೈಕ್ ಸವಾರರು ಇದರಲ್ಲಿ ಪ್ರಾಣ ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ ಒದಗಿ ಬಂದಿದೆ। ಇದನ್ನು ಯಾವುದೇ ಒಂದು ಅಧಿಕಾರಿಗಳಾಗಲಿ ಅಥವಾ ನವಯುಗ ಕಂಪನಿ ಆಗಲಿ ಅಥವಾ ಇದನ್ನು ಮಾರ್ಗವನ್ನು ಮಾಡಿದಂತ ಒಂದು ಗುತ್ತಿಗೆದಾರರಾಗಲಿ ಯಾರು ಈ ಬಗ್ಗೆ ಗಮನಹರಿಸುವುದಿಲ್ಲ। ಈ ಬಗ್ಗೆ ಕೂಡಲೇ ಮಾನ್ಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಯಾರು ಕಾಮಗಾರಿಯನ್ನು ನಡೆಸಿದರೆ ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು। ಅದೇ ರೀತಿ ಹೊಂಡವನ್ನು ಮುಚ್ಚಬೇಕು, ಜನರ ಪ್ರಾಣಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳುತ್ತಾ ಅಂಬೇಡ್ಕರ್ ಯುವ ಸೇನೆ ಈ ಕಾಮಗಾರಿ ಮಾಡಿದ ಗುತ್ತಿಗೆದಾರರನ್ನು ನಾವು ಖಂಡಿಸ್ತೇವೆ। ಅದೇ ರೀತಿ ಇಲಾಖೆ ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಬೇಕಂತ ನಮ್ಮ ಸಂಸ್ಥೆಯು ಆಗ್ರಹಿಸುತ್ತದೆ। ಸುರೇಶ್ ಶರ್ಮಾ, ವಿಪೋ ನ್ಯೂಸ್, ಪಡುಬಿದ್ರೆ।